Nari. Beautiful. Bije wana tegdo. Matte wana gisli kunto. Matte hige maadidre. Hi ellarigo. Okay. Namma sambandhikara maneyalli hunase huli agide tumba. So hage alli avaru koyta iddare adanna tegita iddare. Hage nanu sa alli hogi swalpa huliyanna tandu ಹುಳಿಯನ್ನು ಹೇಗೆ ಮಾಡೋದು ಅದನ್ನು ಹೇಗೆ ನಾವು ಪ್ರೊಸೆಸ್ ಮಾಡೋದು ಅಂತ ನಿಮ್ಮ ಜೊತೆ ಆ ವಿಡಿಯೋವನ್ನು ಶೇರ್ ಮಾಡ್ತೀನಿ ಈಗ ಆ ಪ್ಲೇಸಿಗೆ ಹೋಗುವ ಅಲ್ಲಿ ಹೋಗಿ ಅದನ್ನು ಕುಯ್ಯೋ ಸೀನನ್ನು ನೋಡುವ ಆಯ್ತಾ ನೋಡಿ ದೊಡ್ಡ ಹುಣಸೆ ಮರ ಇದು ಸೊ ಇದರಲ್ಲಿ ಹುಳಿ ಆಗಿದೆ ಇದರಲ್ಲಿ ಹಣ್ಣಾಗಿದ್ದು ತೆಗೆದು ಇದರಲ್ಲಿ ಮತ್ತೆ ಅದನ್ನು ಒಣಗಿಸಿ ನಾವು ಹುಣಸೆ ಹುಳಿಯನ್ನು ಮಾಡೋದು ತುಂಬ ವರ್ಷ ಇಡ್ಬೋದು ಎಂತ ಆಗೋದಿಲ್ಲ ಸೊ ಈಗ ಇದನ್ನು ಸ್ವಲ್ಪ ಹುಳಿಯನ್ನು ತೆಗೆಯುವ ಈಗ ಓಕೆ ಮತ್ತೆ ಇದನ್ನು ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ನಾನು ವಿಡಿಯೋನ ತೋರಿಸ್ತೇನೆ ನೋಡಿ ಹುಳಿ ಕಾಣಿಸ್ತಾ ಇದೆಯಾ ಒಂದು ಕಾಣಿಸ್ತಾ ಉಂಟಲ್ಲ ನೋಡಿ ಸುಮಾರುಂಟು ಹಣ್ಣಾಗಿದ್ದೇ ನಾವು ಯೂಸ್ ಮಾಡಬೇಕು ಒಣಗಿಸ್ಲಿಕ್ಕೆ ಕಾಯಿದ್ರೆ ಆಗೋದಿಲ್ಲ ಹಣ್ಣಾಗಿರಬೇಕು ನೋಡಿ ಓಕೆ ಇನ್ನು ಇದನ್ನು ತೆಗೆಯುವ ಈಗ ಸ್ವಲ್ಪ ಬಿಸಿಲಿದ್ರೆ ಇದು ತೆಗಿಲಿಕ್ಕೆ ಸುಲಭ ಆಗ್ತದೆ ಈಗ ಸ್ವಲ್ಪ ಅಂದರೆ ಬಿಸಿಲು ಕಡಿಮೆ ಆಗಿದೆ ನೋಡಿ ಹಾಗೆ ಸ್ವಲ್ಪ ಅಲ್ಗಾಡಿಸಿದ್ರೆ ಕೂಡ ಅದು ಜಾಸ್ತಿ ಬೀಳೋದಿಲ್ಲ ಬಿಸಿಲಿಗೆ ಅದು ಬೇಗ ಬೀಳ್ತದಂತೆ ನೋಡಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಸ್ವಲ್ಪ ಬಿದ್ದಿದೆ ಇನ್ನೂ ಸಹ ತುಂಬ ಉಂಟು ಮರದಲ್ಲಿ ನೋಡಿ ಸ್ವಲ್ಪ ತೆಗೆದಿದ್ದಾರೆ ಹುಣಸೆ ಹುಳಿ ಬೀಳ್ತಾ ಉಂಟು ನೋಡಿ ಹಣ್ಣಾಗಿದ್ದು ಈ ಥರ ಇರ್ತದೆ ಒಳ್ಳೆ ಬಿಸಿಲಿಗೆ ಇದನ್ನು ಈ ಥರ ಅಲ್ಗಾಡಿಸಿದೆ ತುಂಬ ಬೀಳ್ತದೆ ನೋಡಿ ನೋಡಿ ಈಗ ಬೀಳ್ತಾ ಉಂಟು ನೋಡಿ ಅಲ್ಗಾಡಿಸಿದಕ್ಕೆ ಇನ್ನು ಸಹ ಟ್ರೈ ಮಾಡುವ ನೋಡಿ ಇದನ್ನು ಎಕ್ತಾ ಇದ್ದೀನಿ ಕೆಳಗೆ ಬಿದ್ದಿದೆ ಅಲ್ಲಿ ಅಲ್ಲಿ ಎಕ್ಲಿಕೊಂಡಿನಿ ಇದನ್ನ ನೋಡಿ ಒಂದು ಹುಳಿ ಈ ಥರ ತೆಗೆದು ತೋರಿಸ್ತೇನೆ ಹಣ್ಣಾಗಿದೆ ಸುಲಭದಲ್ಲಿ ಈ ಥರ ಸಿಪ್ಪೆ ತೆಗಿಬೋದು ನೋಡಿ ಒಳ್ಳೇದಾಗ್ತದೆ ನಾನು ಚಿಕ್ಕ ಇರುವಾಗೆಲ್ಲ ಈ ಥರ ಹುಳಿ ಎಲ್ಲ ತೆಗೆದು ತಿಂತಾ ಇದ್ದೆ ಇದು ನನ್ನ ಮನೆ ಹತ್ತಿರನೇ ಇರೋದು ಈ ಮರ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ ಟೇಸ್ಟ್ ಮಾಡುವ ಯಾವ ರೀತಿ ಇದೆ ಅಂತ ಪ್ಯೂರ್ ಹುಳಿ ಹುಳಿ ಹುಳಿಯಾಗಿ ಉಂಟು ಸ್ವಲ್ಪ ಸ್ವೀಟ್ ಕೂಡ ಉಂಟು ಒಳ್ಳೇದಾಗ್ತದೆ ತಿಂದಿಕ್ಕೆ ಕಟ್ಟ ಮಿಟ್ ಅಂತ ಹೇಳ್ತಾರಲ್ಲ ಹಾಗೆ ಓಕೆ ನಾನು ಒಂದು ಗೋಣಿ ಇಲ್ಲಿಂದ ಕೊಂಡೋಗ್ತೇನೆ ಹುಳಿಯನ್ನು ಮತ್ತು ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದಂತ ಒಣಗಿಸಿ ಅದರ ಬೀಜ ಎಲ್ಲ ತೆಗೆದು ಯಾವ ರೀತಿ ಅದನ್ನು ನಾವು ರೆಡಿ ಮಾಡೋದು ಅಂತ ತೋರಿಸ್ತೇನೆ ಆಯಿತಾ ಓಕೆ ಈಗ ನಾನು ಮನೆಗೆ ಬಂದೆ ಒಂದು ಗೋಣಿಯಷ್ಟು ತಗೊಂಡು ಬಂದಿದ್ದೀನಿ ಈಗ ಅದರ ಕವರ್ ಉಂಟಲ್ಲ ಅದು ಸಿಪ್ಪೆ ಉಂಟಲ್ಲ ಅದು ತೆಗಿಲಿಕ್ಕುಂಟು ಅದನ್ನು ತೆಗೆಯುವ ಅಂದರೆ ಫಸ್ಟಿಗೆ ಅದನ್ನು ಬಿಸಿಲಲ್ಲಿ ಒಳ್ಳೆ ಡ್ರೈ ಮಾಡಬೇಕು ನನಗೆ ಅಂದರೆ ನಿನ್ನೆನೆ ಒಂದು ಗೋಣಿ ತೆಗೆದು ಇಟ್ಟಿದ್ದರು ಸೊ ಅದು ಬಿಸಿಲಿಗೆಲ್ಲ ಹಾಕಿ ಇಟ್ಟಿದ್ದರು ಸೊ ನನಗೆ ಈಗ ಸುಲಭ ಆಯಿತು ನನಗೆ ಈಗ ಡೈರೆಕ್ಟ್ ಆಗಿದ್ರೆ ಸಿಪ್ಪೆನ ಕವರನ್ನು ತೆಗಿತೇನೆ ನೀವು ತರೋದಾದರೆ ಒಂದು ಅಥವಾ ಎರಡು ಬಿಸಿಲಿಗೆ ಅದನ್ನು ಹಾಕಬೇಕು ಅಂದರೆ ತುಂಬ ಹಣ್ಣಾದರೆ ಸ್ವಲ್ಪ ಎರಡು ಮೂರು ದಿನದ ಬಿಸಿಲು ಸಾಕಾಗ್ತದೆ ಇಡೀ ಪ್ರೊಸೆಸ್ ಮಾಡಲಿಕ್ಕೆ ಇದು ತುಂಬ ಹಣ್ಣುಂಟು ನನಗೆ ಮೂರು ದಿನ ಸಾಕಿದು ಮಾಡಲಿಕ್ಕೆ ಸೊ ಈಗ ಆಲ್ರೆಡಿ ಒಂದಿನ ಇದು ಬಿಸಿಲಲ್ಲಿ ಹಾಕಿ ಇಟ್ಟಿದ್ದಾರೆ ಸೊ ನಾನೀಗ ತಗೊಂಡು ಬರುವಾಗ ಎಲ್ಲ ಫುಲ್ಲು ಡ್ರೈ ಆಗಿ ಉಂಟು ಹಾಗಾಗಿ ನಾನು ಡೈರೆಕ್ಟ್ ಆಗಿ ಇದರ ಸಿಪ್ಪೆಯನ್ನು ತೆಗಿತೇನೆ ಈಗ ನೋಡಿ ಒಳ್ಳೆ ಡ್ರೈ ಆಗಿದೆ ಒಳ್ಳೆ ಹಣ್ಣಾಗಿ ಉಂಟು ನೋಡಿ ಹೀಗೆ ಮಾಡುವಾಗ ಸುಲಭದಲ್ಲಿ ಬರ್ತದೆ ಈಗ ಇದೇ ಕೆಲಸ ಎಲ್ಲರೂ ಕೂತ್ಕೊಂಡು ಬೇಗ ಬೇಗ ಸಿಪ್ಪೆಯನ್ನು ತೆಗೆದು ಮತ್ತೆ ಪುನಃ ಇದನ್ನು ಒಣಗಿಸ್ಲಿಕ್ಕೆ ಉಂಟು ಇದನ್ನು ತೆಗೆಯುವ ಈಗ ಸಿಪ್ಪೆ ಎಲ್ಲ ತೆಗೆಯುವ ಸುಮಾರು ಜನ ಇದ್ರೆ ಸುಲಭ ಆಗ್ತದೆ ತೆಗಿಲಿಕ್ಕೆ ಒಬ್ಬೊಬ್ಬರಿಗೆ ಮಾತ್ರ ಕಷ್ಟ
ನೋಡಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸುಮಾರು ಹಾಲಾಗಿದೆ ನೋಡಿ, ಇದರಲ್ಲೆಲ್ಲ ಹುಳ ಉಂಟು, ಇದೆಲ್ಲ ಹಾಕ್ಬಾರ್ದು ನೋಡಿ, ಇದೆಲ್ಲ ಹಾಳಾಗಿದೆ. ಓಕೆ ಓಕೆ ನೋಡಿ, ಈಗ ಕವರ್ ತೆಗೆದು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಟ್ಟಿದ್ದೀವಿ. ಒಂದಿನದ ಬಿಸಿಲು ಸಾಕು ಇದಕ್ಕೆ, ಒಂದು ದಿನ ಸಾಕು ಇದಕ್ಕೆ. ಆಯಿತಾ, ಒಳ್ಳೆ ಹಣ್ಣಾಗಿದೆ ಅಲ್ಲ. ಇನ್ನು ಇವತ್ತು ಸಾಯಂಕಾಲ ಇದರದ್ದು ಬೀಜವನ್ನು ತೆಗೆಯುವ, ಮತ್ತೇನು ಮಾಡೋದು ಅಂತ ಹೇಳ್ತೇನೆ ನೋಡಿ. ಹುಣಸೆ ಹುಳಿ ಒಣಗಿದೆ, ಈಗ ಇದರ ಬೀಜವನ್ನು ತೆಗೆಯುವ ನೋಡಿ. ಕತ್ತಿಯಲ್ಲಿ ತೆಗಿತಾ ಇದ್ದಾರೆ, ಒಳ್ಳೆ ಡ್ರೈ ಆದರೆ ಸುಲಭ ಆಗ್ತದೆ ತೆಗಿಲಿಕ್ಕೆ. ಬೀಜವನ್ನು ತೆಗೆದು ಮತ್ತೆ ಒಣಗಿಸ್ಲಿಕ್ಕುಂಟು. ಈ ಬೀಜವನ್ನು ಆ್ಯಕ್ಚುಲಿ ಮಳೆಗಾಲದಲ್ಲೆಲ್ಲ ಇದನ್ನು ಸ್ಟೋರ್ ಮಾಡಿ ಇರ್ತದೆ, ಅಂದರೆ ಇದನ್ನು ಫ್ರೈ ಮಾಡಿ ತಿನ್ಬೋದು ಮಳೆಗಾಲದಲ್ಲಿ, ಒಳ್ಳೇದಾಗ್ತದೆ ಇದನ್ನು ತಿನ್ನಲಿಕ್ಕೆ. ಮುಂಚೆ ನಮ್ಮ ಅಜ್ಜಂದಿರಲ್ಲ ಹಾಗೆನೇ ಮಾಡ್ತಾ ಇದ್ದದ್ದು. ನಾನು ಕತ್ತರಿಯಲ್ಲಿ ತೆಗಿತಾ ಇದ್ದೇನೆ, ನನಗೆ ಕತ್ತರಿಯಲ್ಲಿ ಸುಲಭ ಆಗ್ತದೆ. ಮೆಟ್ಟು ಕತ್ತಿಯಲ್ಲಿ ಸಹ ತೆಗಿಬೋದು ನೋಡಿ, ಅವರು ಮೆಟ್ಟು ಕತ್ತಿಯಲ್ಲಿ ತೆಗಿತಾ ಇದ್ದಾರೆ, ನಾನು ಕತ್ತರಿಯಲ್ಲಿ ತೆಗಿತಾ ಇದ್ದೇನೆ. ಒಟ್ಟಾರೆ ನಿಮಗೆ ಹೇಗೆ ಸುಲಭ ಆಗ್ತದೆ ಹಾಗೆ ನೀವು ತೆಗೆದ್ರೆ ಆಯಿತು ಬೀಜವನ್ನು. ನೋಡಿ ಇದರದ್ದು ಬೀಜ ಎಲ್ಲ ತೆಗ್ದಾಯ್ತು. ಬೀಜ ತೆಗೆದು ಒಂದು ರಾತ್ರಿ ಇಡೀ ಹೊರಗೆ ಇಡಬೇಕು. ಅದು ಯಾಕೆ ಇಡುದಂದ್ರೆ ನಾವು ಇದು ಸಾಫ್ಟ್ ಆಗ್ಲಿಕ್ಕೆ, ಆಯ್ತಾ, ರಾತ್ರಿ ಇಡೀ ನಾವು ಹೊರಗೆ ಇಟ್ಟಿದ್ದೀವಿ, ಅಂದ್ರೆ ಒಂದು ಬಿಸಿಲಿಗೆ ಮತ್ತೆ ಒಂದು ನೈಟ್ ಕೂಡ ನಾವು ಹೊರಗೆ ಇಟ್ಟಿದ್ದೀವಿ. ಈಗ ಇದರದ್ದು ಉಂಡೆ ಕಟ್ಟಬೇಕು. ಈಗ ಉಂಡೆ ಕಟ್ಟೋದು ಹೇಗೆ ನೋಡುವ ನೋಡಿ, ಸ್ವಲ್ಪ ಸ್ವಲ್ಪನೇ ತೆಗೆದು ಈ ತರ ಕೈಯಲ್ಲಿ. ಓಕೆ, ಇದನ್ನು ಸ್ವಲ್ಪ ಜಜ್ಜಬೇಕು ನೋಡಿ, ಜಜ್ತೀನಿ ಈಗ. ಲೈಟಾಗಿ ಜಜ್ಜಿದ್ರೆ ಸಾಕು ಸಾಫ್ಟ್ ಆಗಲಿಕ್ಕೆ ಅಷ್ಟೇ. ಸ್ವಲ್ಪ ಉಪ್ಪು, ಕಲ್ಲು ಉಪ್ಪು ಹಾಕೋದು, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸಾಕು. ಅಂದ್ರೆ ಇದು ಹಾಕೋದು ಯಾಕಂದ್ರೆ ಇದು ಪ್ರಿಸರ್ವೇಟಿವ್ ತರ ಕೆಲಸ ಮಾಡುತ್ತೆ, ಅದಕ್ಕೋಸ್ಕರ, ಅಂದ್ರೆ ಇದು ಬೇಗ ಹಾಳಾಗೋದಿಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕಿ ಹೀಗೆ ಮಾಡುದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಬೋದು, ಆದ್ರೆ ನಾವು ಹೀಗೆ ಮಾಡುದು ಆಯ್ತಾ. ಮತ್ತೆ ಹೀಗೆ ಮಾಡಿದ್ರೆ ಹುಳಿ ಬೇಗ ಕಪ್ಪು ಕೂಡ ಆಗುದಿಲ್ಲ. ಹುಳಿ ಕಪ್ಪಾದ ಏನಾಗುತ್ತೆ ಅಂದ್ರೆ ನಿಮ್ದು ಪದಾರ್ಥ ಎಲ್ಲ, ಮೀನದ ಸಾರೆಲ್ಲ ಕಲರ್ ಅಷ್ಟು ನಿಮ್ಗೆ ಎಲ್ಲೋ ಬರುದಿಲ್ಲ, ಕಲ್ಲರೇ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬರುತ್ತೆ. ಹಾಗಾಗಿ ಈ ತರ ಲೈಟ್ ಕಲರ್ ಅಲ್ಲಿ ಇದ್ರೆ ಹುಳಿ ಚೆನ್ನಾಗಿರುತ್ತೆ, ಗ್ರೇವಿ ಕಲರ್ ಕೂಡ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗುದ್ದಲಿಕ್ಕೆ ಅಷ್ಟೇ, ಇನ್ನು ಸ್ವಲ್ಪ ಹಾಕುವ. ಈ ತರ ಗುದ್ದಿ ಉಂಡೆ ಮಾಡಿದ್ರೆ ಆಯ್ತು. ದೊಡ್ಡ ಉಂಡೆ ಮಾಡೋದು ಬೇಡ, ಮುಂಚೆ ಎಲ್ಲ ದೊಡ್ಡ ಉಂಡೆ ಮಾಡ್ತಾ ಇದ್ರು ಮುಂಚಿನವರೆಲ್ಲ. ನಾನು ಚಿಕ್ಕ ಚಿಕ್ಕದೇ ಮಾಡುದು, ಇಷ್ಟು ಸೈಜ್ ನಮಗೆ ಯೂಸ್ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ. ಆಯಿತಾ, ಈಗ ಉಂಡೆ ಆಯ್ತಾ ನೋಡಿ, ಉಂಡೆ ಕಟ್ಟಲಿಕ್ಕೆ ಬರಬೇಕು ಅಷ್ಟೆ. ಸ್ವಲ್ಪ ಜಜ್ಜಿದ್ರೆ ನಿಮಗೆ ಸುಲಭದಲ್ಲಿ ಉಂಡೆ ಕಟ್ಬೋದು ಅಂತ ಅಷ್ಟೆ. ಈಗ ಇದಕ್ಕೆ ತೆಂಗಿನೆಣ್ಣೆಯನ್ನು ಹಚ್ಚಬೇಕು ಹೊರಗಡೆಯಿಂದ. ಇದು ಕೂಡ ಒಂದು ಒಳ್ಳೆ ಪ್ರಿಸರ್ವೇಟಿವ್, ಹಾಗಾಗಿ ಇದನ್ನು ಹಾಕೋದು. ಸ್ವಲ್ಪ ಲೈಟಲ್ಲಿ ಹಾಕಿದರೆ ಆಯಿತು ನೋಡಿ, ಈ ಥರ ಹೊರಗಡೆಯಿಂದ ಈ ಥರ ಕೊಬ್ಬರಿ ಎಣ್ಣೆ ಈ ಥರ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಡೋದು. ಬಟ್ ಇದನ್ನು ಈಗ ಈ ಥರ ಮಾಡಿ ಎಲ್ಲದನ್ನು ರೆಡಿ ಮಾಡಿ ಒಂದು ಬಿಸಿಲಿಗೆ ಇಡ್ಲಿಕ್ಕೆ ಉಂಟು. ಒಂದು ಬಿಸಿಲಿಗೆ ಅಂದರೆ ಬೆಳಿಗ್ಗೆ ಇಟ್ಟು ಸಾಯಂಕಾಲ ತೆಗೆದು ಮತ್ತೆ ಇದನ್ನು ಸ್ಟೋರ್ ಮಾಡಿದರೆ ಆಯ್ತು. ಈಗ ನಾನು ಎಲ್ಲದನ್ನು ಮಾಡಿ ಇಡ್ತೇನೆ ಹೀಗೇನೆ. ಆಯಿತಾ ನೋಡಿ, ಉಂಡೆ ಕಟ್ಟಿ ಆಯಿತು, 16 ಉಂಡೆ ಸಿಕ್ಕಿದೆ. ಇದನ್ನು ಒಂದು ಬಿಸಿಲಿಗೆ ಇಟ್ಟು ಮತ್ತೆ ಡಬ್ಬದಲ್ಲಿ ಹಾಕಿ ಇಡೋದು, ಗಟ್ಟಿಯಾಗಿ ಏರ್ ಟೈಟ್ ಇದರಲ್ಲಿ ಹಾಕಿದರೆ ಆಯಿತು. ಬರಣಿ ಅಥವಾ ಮಣ್ಣಿನ ಪಾತ್ರೆ ಅಥವಾ ಯಾವುದರಲ್ಲಿ ಕೂಡ ಆಗ್ತದೆ, ಗಟ್ಟಿಯಾಗಿ ಮುಚ್ಚಿಟ್ಟರೆ ಆಯಿತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಯೂಸ್ ಮಾಡಿದರೆ ಆಯಿತು ನೋಡಿ. ವರ್ಷವಿಡೀ ಇಡ್ಬೋದು ಇದನ್ನು, ಏನಾಗೋದಿಲ್ಲ. ಉಪ್ಪು ಮತ್ತು ತೆಂಗಿನೆಣ್ಣೆ ಹಾಕಿದ್ದೇವಲ್ಲ, ಹಾಗೆ ಏನಾಗೋದಿಲ್ಲ. ಆಯಿತಾ, ನಿಮಗಿದು ಅಂಗಡಿಯಲ್ಲಿ ಸಿಗುತ್ತೆ, ಬಟ್ ಅಂಗಡಿಯಲ್ಲಿ ಸಿಕ್ಕಿದಷ್ಟು ಪ್ಯೂರ್ ಆಗಿರಲ್ಲ, ಅವರು ಬೀಜ ಎಲ್ಲ ಸರಿಯಾಗಿ ತೆಗೆಯುವುದಿಲ್ಲ, ಮತ್ತು ಅಷ್ಟು ಕ್ಲೀನಾಗಿ ನಿಮಗೆ ಬರಲ್ಲ. ಮನೆಯಲ್ಲಿ ಮಾಡಿದರೆ ತುಂಬ ಕ್ಲೀನಾಗಿ ಮಾಡ್ಬೋದು. ನಾವು ಈ ಥರ ಹುಳಿ ಸಿಕ್ಕಿದ್ರೆ ಮನೇಲಿ ಈ ಥರ ನೀವು ರೆಡಿ ಮಾಡ್ಬೋದು, ತುಂಬ ಸುಲಭದಲ್ಲಿ ಮಾಡ್ಬೋದು. ಅಂದರೆ ಟೈಮ್ ತಗೊಳ್ಳುತ್ತೆ, 2-3 ದಿನ, 4 ದಿನ, 5 ದಿನ ತಗೊಳ್ಳುತ್ತೆ, ಆದರೆ ಕೂಡ ತುಂಬ ಕ್ಲೀನಾಗಿ ಮಾಡ್ಬೋದು ಅಲ್ವಾ, ವರ್ಷವಿಡೀ ಇಡ್ಬೋದು ಇದನ್ನು ಹಾಗೆ. ಓಕೆ, ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ, ಬಾಯ್.